ಹುಬ್ಬಳ್ಳಿಯಲ್ಲಿ ಬಂಧನಕ್ಕೊಳಗಾಗಿರುವಂತಹ ಶ್ರೀಕಾಂತ್ ಪೂಜಾರಿಯ ಕ್ರೈಮ್ ರೆಕಾರ್ಡ್ ಅನ್ನು ರಿಲೀಸ್ ಮಾಡಿದೆ ಖಾಕಿ. 1992 ಶ್ರೀಕಾಂತ್ ಮೇಲೆ ರಾಮ ಜನ್ಮಭೂಮಿಯ ಹೋರಾಟದ ಮೇಲೆ ಕೇಸ್. ಅಪಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಕ್ರಿಮಿನಲ್ ಪ್ರಕರಣಗಳ ಪಟ್ಟಿಯನ್ನೇ ಬಿಡುಗಡೆ ಮಾಡಿದೆ ಕಾಂಗ್ರೆಸ್. ಇದೇ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದಿದ್ದ ಶ್ರೀಕಾಂತ್ ಪೂಜಾರಿ ಇದಾದ ಬಳಿಕ 1994 2014 ಒಟ್ಟು 12 ಪ್ರಕರಣಗಳು ದಾಖಲಾಗಿದ್ದಾವೆ ಈತನ ವಿರುದ್ಧ. ಶ್ರೀಕಾಂತ್ ಪೂಜಾರಿಯ ವಿರುದ್ಧ ದಾಖಲೆ ಬಿಡುಗಡೆ ಮಾಡಿರುವ ಉದ್ದೇಶ ಇಷ್ಟೇ. ಬಿಜೆಪಿಯವರು ಆತನ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ಆತನ ಪರವಾಗಿ ನಿಂತ್ಕೊಂಡಿದ್ದಾರೆ ಅನ್ನೋದನ್ನು ಜನರ ಮುಂದೆ ಒಂದು ರೀತಿ ಮನದಟ್ಟಣೆ ಮಾಡಲಿಕ್ಕೆ ಅಂತ ಹೇಳಿ ಪೊಲೀಸರು ಬಿಡುಗಡೆ ಮಾಡಿದಂಥ ಕೇಸ್ ಲಿಸ್ಟ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಕೂಡ ಸಿಕ್ಕಿದೆ. ಶ್ರೀಕಾಂತ್ ಬಂಧನ ದೀರ್ಘಕಾಲದ ಬಾಕಿ ಉಳಿಸಿಕೊಂಡಿರುವಂಥ ಕೇಸ್ ಅಂತ ಪೊಲೀಸರು ಹೇಳಿದರು. ಆದರೆ ಶ್ರೀಕಾಂತ್ನನ್ನು ಮೇಲಿಂದ ಮೇಲೆಗೆ ಠಾಣೆಗೆ ಕರೆಸಿ ಮುಚ್ಚಳಿಕೆ ಬರೆಸ್ಕೊಳ್ತಾ ಇದ್ರು ಪೊಲೀಸರು. ಮುಚ್ಚಳಿಕೆ ಪತ್ರ ಬರೀಲಿಕ್ಕೆ ಬರ್ತಾ ಇದ್ದಂಥ ವೇಳೆ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂದರೆ 1994 ಇಲ್ಲಿವರೆಗೂ ಕೂಡ ತಲೆಮರೆಸ್ಕೊಂಡಿದ್ದ. ಆತ ನಮಗೆ ಸಿಕ್ಕಿರಲಿಲ್ಲ. ದೀರ್ಘಕಾಲದಿಂದ ಬಾಕಿ ಇರುವ ಪ್ರಕರಣದಲ್ಲಿ ಆತನನ್ನು ನಾವು ಅರೆಸ್ಟ್ ಮಾಡಿದ್ದೇವೆ. ಆತ ನಮಗೆ ಇಲ್ಲಿವರೆಗೂ ಸಿಕ್ಕಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಪದೇ ಪದೇ ಪೊಲೀಸ್ ಸ್ಟೇಷನ್ಗೆ ಕರೆಸಿಕೊಂಡು ಆತನಿಂದ ರುಜು ಮಾಡಿಸ್ಕೊಳ್ತಾ ಇದ್ರು. ಆಗ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅನ್ನುವ ಪ್ರಶ್ನೆ ಇದೀಗ ಹೇಳ್ತಾ ಇದೆ. ರಾಮ ಮಂದಿರ ತಲೆ ಎತ್ತುತ್ತಿರುವಾಗ ಶ್ರೀಕಾಂತ್ ಪೂಜಾರಿಯ ಬಂಧನ ಯಾಕೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಹುಬ್ಬಳ್ಳಿ ಪೊಲೀಸರ ಕಾರ್ಯವೈಖರಿ ಬಗ್ಗೆಯೂ ಕೂಡ ಅನುಮಾನಗಳು. ಒಂದು ರೀತಿ ಈಗಲೇ ಬಿಜೆಪಿಯವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಇದೀಗ ಈ ನಡೆಯ ಮೂಲಕ ಒಂದು ಅನುಮಾನ ಅಂತೂ ಸೃಷ್ಟಿಯಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಬಿಜೆಪಿಯ ಹೋರಾಟಕ್ಕೆ ಕಾಂಗ್ರೆಸ್ ಕೂಡ, ಮುಖ್ಯಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ ಕೂಡ ಆರೋಪ ಮಾಡಿತ್ತು, ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂಥ ವ್ಯಕ್ತಿಗೆ ನೀವು ಸಪೋರ್ಟ್ ಮಾಡ್ತೀರಾ, ದೀರ್ಘಕಾಲದಿಂದ ಬಾಕಿ ಉಳಿಸಿಕೊಂಡಿರುವಂಥ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದರೆ ತಪ್ಪ, ಕಾನೂನು ತನ್ನ ಪ್ರಕ್ರಿಯೆಯನ್ನು ಮುಂದುವರೆಸಿದರೆ ತಪ್ಪ ಅಂತ ಕೇಳ್ತಾ ಇತ್ತು. ಆದರೆ ಇದೀಗ ಪದೇ ಪದೇ ಪೊಲೀಸ್ ಸ್ಟೇಷನ್ಗೆ ಕರೆಸಿಕೊಂಡು ಸೈನ್ ಮಾಡಿ ವಾಪಸ್ ಕಳಿಸ್ತಾ ಇದ್ರು, ಆ ಸಂದರ್ಭದಲ್ಲಿ ಯಾಕೆ ಅರೆಸ್ಟ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಪೊಲೀಸರ ಹತ್ರ ಉತ್ತರ ಇದೆಯಾ ಅಂತ. ದಶರಥ್, ಏನು ಲಾಂಗ್ ಪೆಂಡಿಂಗ್ ಕೇಸ್ ಅಂತೇಳಿ ಈ ಪ್ರಕರಣದಲ್ಲಿ ಅಂದರೆ 1992 ಡಿಸೆಂಬರ್ 5 ನಡೆದಂತಹ ಒಂದು ಪ್ರಕರಣದಲ್ಲಿ ಅಂತಾರೆ 31 ಪ್ರಕರಣ. ಈ ಪ್ರಕರಣದ ಅಡಿಯಲ್ಲಿ ಈಗ ಶ್ರೀಕಾಂತ್ ಪೂಜಾರಿಯನ್ನು ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸರು ಬಂಧಿಸ್ತಾರೆ. ಈ ಬಂಧಿತನಾಗಿದ್ದಾರೆ, ಯಾವಾಗ ಇವರು ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸರು ಈತನ ಬಂಧಿಸ್ತಾರೆ, ಬಂಧಿಸಿದ ನಂತರ ಇವತ್ತು ವಿವಾದಗಳು ಹುಟ್ಟುಕೊಂಡಿವೆ. ಎರಡೂ ರಾಷ್ಟ್ರೀಯ ಪಕ್ಷಗಳು ಇದೇ ಒಂದು ವಿಷಯವನ್ನು ಇಟ್ಟುಕೊಂಡು ಇವತ್ತು ತಮ್ಮ ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದ್ದಾವೆ. ಇದರ ನಡುವೆ ಯಾವಾಗ ಇವತ್ತು ಅಂದರೆ ಬಿಜೆಪಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿತು, ಆ ಪ್ರತಿಭಟನೆ ಬೆನ್ನಲೆ ಇಲ್ಲಿ ಅಂದರೆ ನಿನ್ನೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸರು ಒಂದು ಕ್ರೈಮ್ ಹಿಸ್ಟ್ರಿಯನ್ನು ಬಿಡುಗಡೆ ಮಾಡ್ತಾರೆ, ಅದು ಶ್ರೀಕಾಂತ್ ಪೂಜಾರಿದು. ಆ ಕ್ರೈಮ್ ಹಿಸ್ಟ್ರಿ ಪ್ರಕರಣ ಇಲ್ಲಿ ಅಂತಂದರೆ ತಾವೇ ಮಾಡಿದಂತಹ ಒಂದು ಎಡವಟ್ಟಿಗೆ ಇವತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸರು ಸಿಲ್ಕೊಂಡಿದ್ದಾರೆ. ಯಾಕೆ ಈ ಒಂದು ವಿಷಯವನ್ನು ಇವತ್ತು ಬಿಜೆಪಿ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿದೆ, ಈ ರಾಜ್ಯದಂತಹ ಪ್ರತಿಭಟನೆ ಮಾಡಿತು. ಹುಬ್ಬಳ್ಳಿಯಲ್ಲಿ ಸಹಿತ ಇಲ್ಲಿ ವಿಪಕ್ಷ ನಾಯಕ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಪ್ರತಿಭಟನೆ ಮಾಡಿದರು. ಯಾವಾಗ ಇಲ್ಲಿ ಆರ್ ಅಶೋಕ್ ಅವರು ಪ್ರತಿಭಟನೆ ಮಾಡಲಿಕ್ಕೆ ಇಲ್ಲಿ ಮುಂದಾಗ್ತಾರೆ, ಅವಾಗ ಆತನ ಒಂದು ಕ್ರೈಮ್ ಹಿಸ್ಟ್ರಿ ಮಾಡ್ತಾರೆ, ಆ ಕ್ರೈಮ್ ಹಿಸ್ಟ್ರಿ ಬಿಡುಗಡೆ ಮಾಡಿ ಇವತ್ತು ತಾವೇ ಸಿಕ್ಕಾಕೊಂಡಿದ್ದಾರೆ. ಅದು ಯಾವ ಮಟ್ಟಿಗೆ ಅಂತಂದರೆ 1992 ನಡೆದಂತಹ ಘಟನೆಗೆ ಆತ ಬಂಧಿತನಾಗ್ತಾನೆ, ಬಂಧಿತನಾಗಿ ತಾನು ಜಾಮೀನಿನಲ್ಲಿ ಇರ್ತಾನೆ. ನಂತರ 1992 ಡಿಸೆಂಬರ್ಲಿ ಆದಂತಹ ಘಟನೆಗೆ 1993 ಇದೇ ಪೊಲೀಸರು, ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸರು ಆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ. ಆ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಇಲ್ಲಿ ಅಂದರೆ 2006 ಇದೇ ಒಂದು ಪ್ರಕರಣ 2006 ಒಂದು LPCಯಲ್ಲಿ ತೆಗೆದುಕೊಂಡಿರ್ತಾರೆ. LPCಯಲ್ಲಿ ತೆಗೆದುಕೊಂಡು ಅವಾಗೂ ಸಹಿತ ಇದೇ ಒಂದು ಶ್ರೀಕಾಂತ್ ಪೂಜಾರನ್ನು ಕರೆದು ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸರು ಕರೆದು ವಿಚಾರಣೆ ಮಾಡ್ತಾರೆ. ಇದು ಒಂದು ಕಡೆ ಅಂತಾರೆ. ಇನ್ನೊಂದು ಕಡೆ ಅಂತಾರೆ ಈತನ ಮೇಲೆ ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸರು ಇರ್ಬೋದು, ಇನ್ನೊಂದು ಕಡೆ ಅಂತಾರೆ ಹಳೆ ಹುಬ್ಬಳ್ಳಿಯ ಪೊಲೀಸರು ಇರ್ಬೋದು ಮತ್ತು ವಿದ್ಯಾನಗರ ಪೊಲೀಸರು ಇರ್ಬೋದು. ಈತನ ಮೇಲೆ ಮತ್ತು ಮಟ್ಕಾ ಮತ್ತು ಜೂಜಾಟದ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ. ಇದು ಬಿಟ್ಟರೆ ಇನ್ನೊಂದು ಕಡೆ ಅಂದರೆ ಅಬಕಾರಿ ಪ್ರಕರಣದಡಿಯೂ ಸಹಿತ ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಒಂದೇ ಒಂದು ಪೊಲೀಸ್ ಠಾಣೆಯಲ್ಲಿ 8 ಪ್ರಕರಣಗಳು
ದಾಖಲಾಗ್ತವೆ, ಇದು ಬೇಡ. ಇನ್ನೊಂದು ಕಡೆ ಅಂತ ನೋಡಿದಾಗ ನಾವು ಅಂತಾರೆ 2004 2009 2018 ಹುಬ್ಬಳ್ಳಿಯ ಕಸ್ಬಾಪೇಟ ಪೊಲೀಸರು ಈತನ್ನ ಕರೆದುಕೊಂಡು ಬರ್ತಾರೆ. ಕರೆದುಕೊಂಡು ಬಂದು ಮುಂಜಾಗ್ರತಾ ಕ್ರಮವಾಗಿ ನಾನು ಯಾವುದೇ ರೀತಿಯಾದಂತಹ ದೊಂಬಿ ಗಲಾಟೆಯಲ್ಲಿ ಭಾಗಿ ಆಗೋದಿಲ್ಲ ಅಂತೇಳಿ ಇದೇ ಶ್ರೀಕಾಂತ್ ಪೂಜಾರಿ ಅವರ ಕಡೆಯಿಂದ ಇಲ್ಲಿ ಮುಚ್ಚಳಿಕೆಯ ಪತ್ರವನ್ನು ಬರೆದುಕೊಡ್ತಾರೆ. ಇದು ಸಹಿತ ಹೇಗೆ ಅಂತಾರೆ, ಅವಾಗಿದ್ದಂತಹ ಯಾರು ಅಂದರೆ 2004 2009 ಮತ್ತು 2018 ಯಾವಾಗ ಅಲ್ಲಿ ಡಿ ಸಿ ಪಿಗಳಿರ್ತಾರೆ, ಲಾ ಆ್ಯಂಡ್ ಆರ್ಡರ್ ಡಿ ಸಿ ಪಿಗಳಿರ್ತಾರೆ, ಅವರ ಮುಂದೆಯೇ ಇಲ್ಲಿ ಅಂದರೆ ನೇರವಾಗಿ ಇಲ್ಲಿ ಅಂದರೆ ಹಾಜರಾಗಬೇಕು. ಹಾಜರಾಗಿ ಈತ ಅಂತಾರೆ ಶ್ರೀಕಾಂತ್ ಪೂಜಾರಿ ಮುಚ್ಚಳಿಕೆ ಪತ್ರವನ್ನು ಬರೆದುಕೊಡ್ಬೇಕು. ಇಲ್ಲಿ ಅಂದರೆ ಶ್ರೀಕಾಂತ್ ಪೂಜಾರಿ ಸಹ ಇಲ್ಲಿ 3 ಬಾರಿ ಮಾಡಿದ್ದು ಅದನ್ನೇ. ಇಷ್ಟಾದರೂ ಸಹಿತ ಹಳೆ ಹುಬ್ಬಳ್ಳಿಯ ಪೊಲೀಸರಿರ್ಬೋದು, ಕಸ್ಬಾ ಠಾಣೆ ಪೊಲೀಸರಿರ್ಬೋದು ಮತ್ತು ವಿದ್ಯಾನಗರ ಪೊಲೀಸರಿರ್ಬೋದು, ಇದು ಬೇರೆ ಬೇರೆ ಪ್ರಕರಣಗಳಾದರೂ ಸಹಿತ ಅವ್ರು ಯಾಕೆ ಇಲ್ಲಿ ಅಂದರೆ ಶಹರ ಠಾಣೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಲಿಲ್ಲ. ಇದು ಶಹರ ಠಾಣೆ ಪೊಲೀಸರು ಎಡವಟ್ಟೋ ಅಥವಾ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸರು ಎಡವಟ್ಟೋ ಅನ್ನೋದು ಒಂದು ಕಡೆ ಅಂತಾರೆ. ಹುಬ್ಬಳ್ಳಿ ಧಾರವಾಡ ಜನತೆ ಇವತ್ತು ಪ್ರಶ್ನೆ ಮಾಡ್ತಿದ್ರೆ ಇವತ್ತು ಏನು ಪೊಲೀಸರ ನಡೆ ಏನಿದೆ ಸಾಕಷ್ಟು ಅನುಮಾನಗಳಿಗೆ ಇವತ್ತು ಎಡೆ ಮಾಡಿಕೊಟ್ಟಿದೆ. ಯಾಕಂದರೆ ಇಲ್ಲಿ 2004 2009 2018 ಮುಂಜಾಗ್ರತಾ ಪತ್ರವನ್ನು ನೀವು ಬರೆಸ್ಕೊಡ್ತೀರಿ, ಮುಚ್ಚಳಿಕೆ ಪತ್ರವನ್ನು ಬರೆಸ್ಕೊಡ್ತೀರಿ, ಯಾಕೆ ನೀವು ಅವಾಗ ಅವನ್ನ ಬಂಧನ ಮಾಡಲಿಲ್ಲ? ಈಗ ಅಂತಾರೆ ದೇಶದಲ್ಲಿ ಒಂದು ಕಡೆ ಅಂತಾರೆ ದೇಶದ ಜನ ಸಂಭ್ರಮ ಪಡ್ತಾರೆ, ಅದು ರಾಮ ಮಂದಿರ ವಿಚಾರವಾಗಿ ಇದೆ. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಒಂದು ಪ್ರಕಟಣೆಯನ್ನ ಕೊಟ್ಟಿದ್ದಾರೆ, ಕೇವಲ ನಾವು ಶ್ರೀಕಾಂತ್ ಪೂಜಾರಿಯನ್ನ ಬಂಧನ ಮಾಡಿಲ್ಲ, ಒಟ್ಟು ಹಳೆ ಪ್ರಕರಣಗಳು ಬಾಕಿ ಇರುವಂತ 36 ಜನರನ್ನ ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ. 36 ಜನರ ಪೈಕಿ ಶ್ರೀಕಾಂತ್ ಪೂಜಾರಿ 32ನೇ ವ್ಯಕ್ತಿ. ಆ 36ರಲ್ಲಿ ಹಿಂದೂಗಳು ಇದ್ದಾರೆ, ಮುಸ್ಲಿಮರು ಇದ್ದಾರೆ, ಕ್ರಿಶ್ಚಿಯನ್ನರು ಇದ್ದಾರೆ, ಬೇರೆ ಬೇರೆ ಅನ್ಯ ಧರ್ಮದವರು ಇದ್ದಾರೆ. ಈ ಒಂದು ಕಾಕತಾಳೀಯ ಘಟನೆ ಇದು ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇದೆ. ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇದೆಯಲ್ಲ, ಆ ಸಂದರ್ಭದಲ್ಲಿ 36 ಜನರನ್ನು ಅರೆಸ್ಟ್ ಮಾಡಿದ್ದೇವೆ. ಶ್ರೀಕಾಂತ್ ಪೂಜಾರಿ ಮಾತ್ರ ನಮ್ಮ ಟಾರ್ಗೆಟ್ ಅಲ್ಲ ಅಂತ ಕಾಂಗ್ರೆಸ್ನ ಸ್ಪಷ್ಟನೆ ನೀಡ್ತಾ ಇದೆ. ಅಲ್ಲಪ್ಪ, ಈಗಾಗಲೇ ಅಂತಂದರೆ ದಶರಥ್ಗೆ ಕಾಂಗ್ರೆಸ್ ಈಗ ಸಿದ್ದರಾಮಯ್ಯನವರು ಇದೇ ಒಂದು ವಿಚಾರಗಳನ್ನು ಏನು ಕ್ರೈಮ್ ಮಿಸ್ಟ್ರಿ ಏನಿದೆ ಆ ಕ್ರೈಮ್ ಮಿಸ್ಟ್ರಿನ ತಮ್ಮ ಸಾಮಾಜಿಕ ಜಾಲತಾಣಗಳಿಂದ ಟ್ವಿಟರ್ ಇರ್ಬೋದು ಮತ್ತು ಫೇಸ್ಬುಕ್ ಇರ್ಬೋದು ತಮ್ಮ ವೆಬ್ ಇರ್ಬೋದು ಅದರಲ್ಲೇ ಇಲ್ಲಿ ಅಂದರೆ ಹಾಕಿಕೊಳ್ತಾರೆ ಆತನನ್ನು ಒಂದು ಕ್ರೈಮ್ ಮಿಸ್ಟ್ರಿನ. ಮತ್ತು ಇನ್ನೊಂದು ಕಡೆ ಅಂತಾರೆ ಈತ ಅಂತಾರೆ ಅಪರಾಧಿ ಅನ್ನೋ ಒಂದು ಮಟ್ಟಿಗೆ ಇಲ್ಲಿ ಅಂತಾರೆ ಕಾಂಗ್ರೆಸ್ ಬಿಂಬಿಸ್ತದೆ, ಅದು ಸತ್ಯ. ಯಾಕಂದರೆ ಈತನ ಒಂದು ಕ್ರೈಮ್ ಮಿಸ್ಟ್ರಿಯನ್ನು ಇಲ್ಲಿ ಕಾಂಗ್ರೆಸ್ ಬಿಡುಗಡೆ ಮಾಡುತ್ತೆ. ಆ ಇನ್ನೊಂದು ಕಡೆ ಅಂದರೆ ಎಲ್ ಪಿ ಸಿ ಪ್ರಕರಣದ ಅಡಿಯಲ್ಲಿ ಒಂದು ಈ ಪ್ರಕರಣವನ್ನು ತೆಗೆದುಕೊಳ್ಳುತ್ತೆ. ಯಾಕೆ ಇಲ್ಲಿ 2006 ಹೀಗೆ ಒಂದು ಎಲ್ ಪಿ ಸಿ ಪ್ರಕರಣ ಏನಿತ್ತು, ಆ ಎಲ್ ಪಿ ಸಿ 2006 ಇದೇ ಒಂದು ಶ್ರೀಕಾಂತ್ ಪೂಜಾರಿ ಅಂದರೆ 1992 December 5 ನಡೆದಂತಹ ಒಂದು ಪ್ರಕರಣವನ್ನು 2006 ಎಲ್ ಪಿ ಸಿಯಲ್ಲಿ ಇದೇ ಶಹರ ಠಾಣೆ ಪೊಲೀಸರು ತೆಗೆದುಕೊಳ್ತಾರೆ. ಆವಾಗ ಯಾಕೆ ಈ ಒಂದು ಕೇಸನ್ನು ಕ್ಲೋಸ್ ಮಾಡಲಿಲ್ಲ ಮತ್ತು ಆವಾಗ ಯಾಕೆ ಇಲ್ಲಿ ಅಂದರೆ ಶ್ರೀಕಾಂತ್ ಪೂಜಾರಿ ಸೇರಿದಂತೆ ಏನು 13 ಜನ ಸಹಿತ ಯಾರು ಆ ಪ್ರಕರಣದಲ್ಲಿ ಭಾಗಿಯಾಗಿದ್ದರು, ಈಗ ಅದರಲ್ಲಿ ಕೆಲವು ಜನ ಸಾವನ್ನಪ್ಪಿದ್ದಾರೆ, ಕೆಲವು ಜನ ಇವತ್ತು ಅನಾರೋಗ್ಯ ಪೀಡಿತರಾಗಿ, ಯಾಕೆ ಅವರನ್ನು ನೀವು ಬಂಧಿಸಲಿಲ್ಲ ಅನ್ನೋದು ಇವತ್ತು ಹುಬ್ಬಳ್ಳಿಯ ಜನರ ಪ್ರಶ್ನೆ. ಯಾಕಂದರೆ 2006 ಈ ಕೇಸನ್ನು ನೀವು ಕೆದಕಿದ್ರಿ, ಅವಾಗ ಯಾಕೆ ಈ ಕೇಸು ಇಲ್ಲಿ ಅಂತಾರೆ ಮುನ್ನೆಲೆಗೆ ಬರಲಿಲ್ಲ? ಈಗ ಒಂದು ಕಡೆ ಅಂತಾರೆ ರಾಮ ಮಂದಿರ ಪ್ರಕರಣ ಇದೆ, ರಾಮ ಮಂದಿರ ಉದ್ಘಾಟನೆ ಇದೆ, ಈಗ ಇಂತಹ ಸಂಭ್ರಮ ಆಚರಣೆಯಲ್ಲಿ ನೀವ್ಯಾಕೆ ಅನ್ನೋದು ಒಂದು ಕಡೆ ಅಂತಾರೆ ಪ್ರಶ್ನೆ. ಆದರೆ ಇನ್ನೊಂದು ಕಡೆ ಅಂತಂದರೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಇದಕ್ಕೊಂದು ಸಬೂಬನ್ನು ನೀಡ್ತಾರೆ, ಆತನ ಕ್ರೈಮ್ ಹಿಸ್ಟ್ರಿ ಬಿಡುಗಡೆ ಮಾಡೋದು ಅಲ್ಲದೆ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಅಂದರೆ ಬೇರೆ ಬೇರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಟ್ಟು ನಾವು 36 ಪ್ರಕರಣಗಳನ್ನು ಅಂದರೆ ಎಲ್ ಪಿ ಸಿ ಲಾಂಗ್ ಪೆಂಡಿಂಗ್ ಕೇಸ್ಗಳಿದ್ದೇವೆ ಅವನ್ನ ನಾವು ತೆಗೆದುಕೊಂಡಿದ್ದೇವೆ ಮತ್ತು ಯಾರು ಇವತ್ತು ತಲೆಮರೆಸಿಕೊಂಡಿದ್ರು ಅವರೆಲ್ಲರನ್ನು ನಾವು ಬಂಧಿಸಿದ್ದೇವೆ ಅಂತೇಳಿ. ಆದರೆ ಈ ಬೇರೆ ಬೇರೆ ಪ್ರಕರಣ ಅವು ಬೇರೆ, ಯಾಕೆಂದರೆ ಈ ಪ್ರಕರಣ ಬೇರೆ. 36 ಪ್ರಕರಣಗಳಿದೆ, ಆ 36 ಪ್ರಕರಣಗಳು ಅವು ಸಣ್ಣ ಪುಟ್ಟ ಕಳ್ಳತನ ಪ್ರಕರಣಗಳಿದ್ದಾವೆ ಮತ್ತು ಇಲ್ಲಿ ಅಂದರೆ ಬೇರೆ ಬೇರೆ ರೀತಿಯಾದಂತಹ ಒಂದು ಪ್ರಕರಣಗಳಿವೆ. ಅವೆಲ್ಲವನ್ನು ಹೊರತಾಗಿ ಇವತ್ತು ತಾವೇ ಸಿಕ್ಕಾಲಿಕೊಂಡಿದ್ದು, ತಾವೇ ಇವತ್ತು ಎಡವಟ್ಟು ಮಾಡಿಕೊಂಡಿದ್ದು ಯಾವ ಪ್ರಕರಣ ಅಂತಂದರೆ ಇದು ಶ್ರೀಕಾಂತ್ ಪೂಜಾರಿಯ ಪ್ರಕರಣ. ಯಾಕಂದರೆ ಶ್ರೀಕಾಂತ್ ಪೂಜಾರಿ ಪ್ರಕರಣದಲ್ಲಿ ನೀವು ಈಗಾಗಲೇ ಅಂದರೆ 13 ಜನರ ಮೇಲೆ FIR ದಾಖಲಿಸಿಕೊಳ್ತೀರಾ, ಇವತ್ತು BJPಯ ಪ್ರಶ್ನೆ ಏನಂದರೆ ಆ FIR ಕಾಪಿ ಎಲ್ಲಿದೆ ಮತ್ತು ಕಂಪ್ಲೇಂಟ್ ಯಾರು ದೂರದಾರಿದ್ರು ಆ ದೂರದಾರರು ಕಾಪಿಯಲ್ಲಿದೆ. ಒಂದು ಕಡೆ ಅಂದರೆ ನೀವೇ ಸ್ವಯಂ ಪ್ರೇರಿತವಾಗಿ ಇಲ್ಲಿ ಅಂದರೆ ಪ್ರಕರಣ ದಾಖಲಿಸಿಕೊಂಡಿದ್ರೆ ಆ FIR ಕಾಪಿ ಎಲ್ಲಿದೆ ಅನ್ನೋದು ಇವತ್ತು BJPಗರ ಪ್ರಶ್ನೆ. ಯಾಕೆಂದರೆ ತಾವು ಮಾಡಿದ ಏನು ಎಡವಟ್ಟಿದೆ ಆ ಎಡವಟ್ಟು ಇವತ್ತು BJPಗೆ ಅಸ್ತ್ರವಾಗಿ ಪರಿಣಮಿಸಿದೆ. ಮತ್ತು ಇನ್ನೊಂದು ಕಡೆ ಅಂತಾರೆ ಇವತ್ತು ಆತನನ್ನು ಏನು ಶ್ರೀಕಾಂತ್ ಪೂಜಾರಿನ ಈ ಹಿಂದ್ಗಡೆ ಬಂಧಿಸಲೇಬೇಕಾದ್ರೆ 2004 2009 2018 ಪೊಲೀಸ್ ಠಾಣೆಗೆ ಬಂದು ಹೋಗಿದ್ದಾನೆ ಹುಬ್ಬಳ್ಳಿ ಕಸ್ಬಾಪೇಟೆ ಪೊಲೀಸ್ ಠಾಣೆಗೆ, ಅವಾಗ ಯಾಕೆ ನೀವು ಆತನನ್ನು ಬಂಧಿಸಲಿಲ್ಲ ಅನ್ನೋದು ಇವತ್ತು ಹುಬ್ಬಳ್ಳಿ ಧಾರವಾಡ ನಾಗರಿಕರ ಪ್ರಶ್ನೆ ಆಗಿದೆ ದಶರಥ್. ಎಸ್, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.